ನಮಸ್ಕಾರ ವಿಜಯ ಟಾಕೀಸ್ ಗೆ ಸ್ವಾಗತ ನಾನು ದೀಪಿಕಾ ವಿಜಯ ಟಾಕೀಸ್ ನಲ್ಲಿ ಪ್ರತಿ ಸಂಚಿಕೆಯಲ್ಲೂ ಒಬ್ಬೊಬ್ಬರು ಸೆಲೆಬ್ರಿಟಿಗಳು ನಮ್ಮ ಜೊತೆಗೆ ಇರ್ತಾರೆ ಇವತ್ತಿನ ಸೆಲೆಬ್ರಿಟಿ ಕೊಡಗಿನ ಕುವರಿ ಸ್ಯಾಂಡಲ್ವುಡ್ ನ ಬೆಡಗಿ ಸಿಂಧು ಲೋಕನಾಥ್ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಸಿಂಧು ವೆಲ್ಕಮ್ ಟು ದಿ ಶೋ ಹಾಯ್ ಥ್ಯಾಂಕ್ ಯು ಹೇಗಿದೆ ಕೊರೋನಾ ಎಫೆಕ್ಟ್ ಕೊರೋನಾ ಎಫೆಕ್ಟ್ ಅದ್ರ ಪಾಡಿನ ನಡೀತಾನೆ ಇದೆ ನಾವು ಕೊರೋನಾ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಸೊ ಕೊರೋನಾ ಎಫೆಕ್ಟ್ ಇಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫುಲ್ ಬಿದ್ದೋಗಿದೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಹೊಡೆತ ಬಿದ್ದಿದೆ ಸಿನಿಮಾ ಇಂಡಸ್ಟ್ರಿ ಹೆಂಗೆ ಅಂದರೆ ಆಲ್ಮೋಸ್ಟ್ ಒಂಥರ ಟೋಟಲ್ ನಿಲ್ ಅಟ್ಲೀಸ್ಟ್ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಬಟ್ ಸಿನಿಮಾ ಇಂಡಸ್ಟ್ರಿನ ಸ್ಟಾರ್ಟ್ ಆಗಿಲ್ಲ ಸೊ ಕಾಯ್ತಾ ಇದ್ದೀವಿ ಎಲ್ಲರೂ ಪರಿಚಯದಿಂದ ಆರಂಭವಾದ ಸಿಂಧು ಲೋಕನಾಥ್ ಪಯಣ ಈಗ ಮುಂದುವರಿತಾನೆ ಇದೆ ಜರ್ನಿ ಸಿನಿ ಇಂಡಸ್ಟ್ರಿಯಲ್ಲಿ ಸದ್ಯ ಯಾವ ಫಿಲಮ್ ಅಲ್ಲಿ ಬಿಸಿ ಇದ್ದೀರಾ ಅಂತೇಳಿ ನಾನು ಹೇಳ್ದಂಗೆ ಸಿನಿಮಾ ಶೂಟಿಂಗ್ ಯಾವುದೂ ನಡೀತಾ ಇಲ್ಲ ಬಟ್ ಕೃಷ್ಣ ಟಾಕೀಸ್ ರಿಲೀಸಿಗೆ ರೆಡಿ ಇತ್ತು ಇವಾಗ ಕೊರೋನಾ ನಂತರ ಥಿಯೇಟರ್ಸ್ ಎಲ್ಲ ಓಪನ್ ಆದಮೇಲೆ ರಿಲೀಸ್ ಆಗುತ್ತೆ ಸಿನಿಮಾ ಓಕೆ ಸಿನಿಮಾ ಅಂದ ತಕ್ಷಣ ಫಸ್ಟ್ ಮೈಂಡಿಗೆ ಹೋಗೋದು ಏನು ಅಂತ ಸಿಂಧುಗೆ ಥಿಯೇಟರ್ ಸಿನಿಮಾ ಅಂದರೆ ಥಿಯೇಟರ್ ಹೇಗಿರ್ತಾರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲ ಅಂತ ಸಿಂಧು ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದೆ ಆನ್ ಸ್ಕ್ರೀನ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊತೀನಿ ಬಟ್ ಐ ಮೀನ್ ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಬಂದುಬಿಟ್ಟು ನಂದು ಡಿಫ್ರೆಂಟ್ ವರ್ಷನ್ಸೇ ಇದೆ ಗೊತ್ತಿರೋರು ಒಂದು ವರ್ಷನ್ ಹೇಳ್ತಾರೆ ಗೊತ್ತಿಲ್ದಿರೋರು ಒಂದು ವರ್ಷನ್ ಹೇಳ್ತಾರೆ ನಿಮ್ಗೆ ಯಾವ ವರ್ಷನ್ ಬೇಕು ಎರಡು ವರ್ಷನ ನಾನು ಇವಾಗ ಹೇಳಿದ್ರೆ ಎಲ್ಲರಿಗೆಲ್ಲಾನು ಕ್ಲಾರಿಟಿ ಸಿಕ್ಬಿಡುತ್ತೆ ತುಂಬ ಗೊತ್ತಿರೋರ ಜೊತೆ ಸಖತ್ ಅಂದರೆ ಚೇಷ್ಟೆ ತುಂಬ ಗಂಡು ಹುಡುಗ ಅಂತಲೂ ಕರೀತಾರೆ ಕೆಲವೊಬ್ರು ಗೊತ್ತಿಲ್ಲದೆ ಇರೋರ ಹತ್ರ ಇಂಟ್ರೋವರ್ಟ್ ಅಂತ ಹೇಳ್ತಾರೆ ಆ್ಯಟಿಟ್ಯೂಡ್ ಇರ್ಬೋದು ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ಸಿಂಧುಗೆ ಆ್ಯಟಿಟ್ಯೂಡ್ ಇದೆಯಾ ಗೊತ್ತಿಲ್ಲ ನೀವು ಹೇಳಿ ಈ ಶೋ ಮುಗಿದ್ಮೇಲೆ ನೀವು ಹೇಳಿ ಸಿಂಧುಗೆ ಆ್ಯಟಿಟ್ಯೂಡ್ ಇದೆಯಾ ಇಲ್ವಾ ಅಂತ ಒಂದು ಫಸ್ಟ್ ವರ್ಡ್ ಹೇಳಿದ್ರಿ ಗಂಡು ಮಕ್ಕಳ ಥರ ಲುಕ್ ಅಂತ ಈಗ ಫುಲ್ ಅದೇ ಥರ ಕಾಣಿಸ್ತಿದೆ ಇವಾಗ ಆ್ಯಕ್ಚುಲಿ ಲುಕ್ಕು ಅದೇ ಬಂದ್ಬಿಟ್ಟಿದೆ ನನಗೆ ಹೇರ್ ಸ್ಟೈಲಿಗೂ ಸಿಂಧು ಇರೋದಕ್ಕೂ ಸೊ ಮ್ಯಾಚ್ ಆಗ್ತಿದೆ ಅನ್ಸುತ್ತೆ ಹೌದು ಇವಾಗ ಕಂಪ್ಲೀಟ್ ಕಂಪ್ಲೀಟ್ ಟಾಮ್ ಬಾಯ್ ಅಂತ ಹೇಳ್ಬೋದು ಸೊ ಏನಾದರೂ ಸೀಕ್ರೆಟ್ ಇದೆಯಾ ಹೇರ್ ಸ್ಟೈಲಿಗೆ ಇಲ್ಲ ಇಲ್ಲ ಆ್ಯಕ್ಚುಲಿ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು ತುಂಬ ವರ್ಷದ ಬಯಕೆ ಇತ್ತು ನನಗೆ ಒಂದ್ಸಲಿ ಫುಲ್ ಬಕ್ಕಟ್ ಮಾಡಿ ಕೂದಲು ತೆಗಿಬೇಕು ಅಂತ ಸೊ ಲಾಕ್ಡೌನ್ ಅನೌನ್ಸ್ ಮಾಡಿದ ತಕ್ಷಣ ನನಗೆ ಗೊತ್ತಿತ್ತು ಕರೋನಾ ಸದ್ಯಕ್ಕೆ ಮುಗಿಯಲ್ಲ ಶೂಟಿಂಗ್ ಎಲ್ಲ ಈ ಥರ ಬ್ರೇಕ್ ಆಗುತ್ತೆ ಅಂತ ಸೊ ಇದೇ ಒಳ್ಳೆ ಚಾನ್ಸ್ ಅಂದ್ಕೊಂಡು ತೆಗ್ದೆ ಈಗ ಇನ್ನು ಸ್ವಲ್ಪ ದಿವಸದಲ್ಲಿ ಮತ್ತೆ ಶೂಟ್ ಆರಂಭ ಆಗುತ್ತೆ ಸೊ ಪ್ರಾಬ್ಲಮ್ ಆಗಲ್ವಾ ಈ ಥರ ಹೇರ್ ಸ್ಟೈಲ್ ಈ ಲುಕ್ಕಲ್ಲೇ ಯಾರಾದರೂ ಒಂದು ಕ್ಯಾರೆಕ್ಟರ್ ಕೊಡಲಿ ಅಂತಲೂ ನಾನು ಅವ್ರನ್ನ ಇನ್ಸ್ಪೈರ್ ಮಾಡಕ್ಕೆ ಈ ತರ ಒಂದು ಕ್ಯಾರೆಕ್ಟರ್ ಬರೀಲಿ ಅಂತ ಇನ್ಸ್ಪೈರ್ ಮಾಡಕ್ಕೆ ನಾನು ಯಾರಾದ್ರೂ ಬರ್ದಿರ್ತಾರಲ್ಲ ನೋಡೋಣ ಎಲ್ಲೋ ಒಂದ್ ಕಡೆ ಸಿಂಧು ಲೋಕನಾಥ್ ಹೇರ್ ಸ್ಟೈಲ್ ಚೇಂಜ್ ಆದಾಗ ಕೆಲವೊಂದು ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು ಅದೆಲ್ಲ ಸತ್ಯನ ಸುಳ್ಳ ಅಂತೇಳಿ ಅದಕ್ಕೆಲ್ಲ ನಾನು ರಿಪ್ಲೈ ಕೊಟ್ಟಿದ್ದೀನಿ ನಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಏನದು ಎಷ್ಟು ಕಮೆಂಟ್ಸ್ಗಳು ಬರ್ತಾನೆ ಇತ್ತು ಬರ್ತಾನೆ ಇತ್ತು ಸೊ ಹೇಗ ಅನ್ನಿಸ್ತಿತ್ತು ಸಡನ್ ಆಗಿ ಅಂತ ಕಮೆಂಟ್ಸ್ಗಳೆಲ್ಲ ಕೇಳಿ ನನಗೆ ಸಿಲ್ಲಿ ಅನಿಸ್ತು ಆಕ್ಚುಲಿ ಹೇರ್ ಕಟ್ ಮಾಡೋಕ್ಕೂ ಒಂದು ರೀಸನ್ ಬೇಕಾ ಅಥವಾ ಪರ್ಮಿಷನ್ ಇಸ್ಕೋಬೇಕಾ ಅಂತ ಅನಿಸ್ತು ನನ್ನ ಕೂದಲು ನನ್ನ ಕಟ್ ಮಾಡಿಕೊಡ್ರಿ ಇದ್ಯಾಕೆ ಇಷ್ಟೊಂದು ಅದ್ರ ಬಗ್ಗೆ ಒಂದು ಹೇರ್ ಕಟ್ ಬಗ್ಗೆನೂ ಇಷ್ಟು ಟಾಪಿಕ್ ಮಾಡ್ಬೋದಾ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ವು ಆ್ಯಕ್ಚುಲಿ ಫಸ್ಟಿಗೆ ಆ ಥರ ಕೇಳಬೇಕಿದ್ರೆ ಹೇಗೆ ಅನಿಸ್ತಿತ್ತು ನೋವಾಗ್ತಾ ಇತ್ತಾ ಅಥವಾ ನಂಗೆ ನೋವು ಅಂತಲ್ಲ ಅದೊಂಥರ ಒಂದು ಕಡೆ ಇರಿಟೇಷನ್ ಆಯಿತು ಯಾಕಂದರೆ ಇಲ್ದಿರೋದನ್ನ ಸೃಷ್ಟಿ ಮಾಡಿಕೊಂಡು ಕತೆ ಮಾಡಿದಾಗ ಇವಾಗ ಜನರೇನು ಮಾಡ್ತಾರೆ ಜನರು ಅದನ್ನೇ ನಂಬ್ತಾರೆ ಸೊ ನನ್ನ ಕೇಳ್ದೇ ಇಲ್ದಿರೋದನ್ನ ಪ್ರಚಾರ ಮಾಡೋದು ತಪ್ಪು ಸೊ ಹಾಗಾಗಿ ನಾನು ಈ ಸತಿ ಸುಮ್ಮನಿರಬಾರ್ದು ಅಂದ್ಬಿಟ್ಟು ಅದಕ್ಕೆ ಹೇಳಿಬಿಟ್ಟೆ ಆನ್ಸರ್ ಮಾಡಿಬಿಟ್ಟೆ ಎಲ್ಲ ಸೇರಿ ಆನ್ಸರ್ ಮಾಡಿ ಓಕೆ ನೆಕ್ಸ್ಟ್ ಇನ್ನೊಂದು ವಿಷಯಕ್ಕೆ ಬರೋಣ ಈಗ ಕೃಷ್ಣ ಟಾಕೀಸ್ ಅಲ್ಲಿ ನೀವು ಅದು ರಿಲೀಸಿಗೆ ರೆಡಿ ಆಗಿದೆ ಸೊ ಆ ಜರ್ನಿ ಹೇಗಿತ್ತು ಅಂತೇಳಿ ಆ ಶೂಟಿಂಗ್ ಟೈಮ್ಸ್ ಅಲ್ಲಿ ಹೆಂಗಿದ್ರಿ ನೀವು ಅಂತ ಓಕೆ ಕೃಷ್ಣ ಟಾಕೀಸ್ ಅಲ್ಲಿ ನಾನೊಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೋತೀನಿ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಅದು ಆ ಸಿನಿಮಾದಲ್ಲಿ ನಾನು ಕಾಣೆ ಆಗೋಗಿರ್ತೀನಿ ಸೊ ಏನಾಯಿತು ಯಾಕೆ ಅಂತ ಅಜಯ್ ರಾವ್ ಅವರು ರಿಪೋರ್ಟರ್ ಜರ್ನಲಿಸ್ಟ್ ಅವರು
ಅವ್ರು ಹುಡುಕ್ತಾ ಇರ್ತಾರೆ. ಸೊ ಹಾಗೆ ಕತೆ ಏನು ಯಾಕೆ ಆ ಸಂದರ್ಭದಲ್ಲಿ ಸಾಕಷ್ಟು ಇನ್ಸಿಡೆಂಟ್ಸ್ ರಿವೀಲ್ ಆಗ್ತಾ ಹೋಗುತ್ತೆ. ಸೊ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಕೃಷ್ಣ ಟಾಕೀಸು. ಚೆನ್ನಾಗಿತ್ತು ಶೂಟಿಂಗ್ ಮಾಡೋ ಜರ್ನಿ. ಅಜಯ್ ರಾವ್ ಅವ್ರ ಜೊತೆ ಇದು ನಂದು 3ನೇ ಸಿನಿಮಾ, ಜೈ ಬಜರಂಗ್ ಬಲಿ, ಕೃಷ್ಣ ಲೀಲೆ ಅದಾದ್ಮೇಲೆ ಇದು. ಸೊ ಚೆನ್ನಾಗಿತ್ತು ಜರ್ನಿ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿಕೊಂಡ್ರೆ ಇದನ್ನು? ಅರೌಂಡ್ ಬ್ಯಾಂಗ್ಳೂರೆ, ಜಾಸ್ತಿ ಹೆಸರುಘಟ್ಟ ಸೈಡಲ್ಲೇ ಶೂಟ್ ಮಾಡಿದ್ದು. ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಗೋವಿಂದ ರಾಜು ಅಂತ ಅವರು ಇರೋದು ಮನೆ ಹೆಸರುಘಟ್ಟ ಸೈಡ್. ಸೊ ಅಲ್ಲೇ ಒಳ್ಳೆ ಒಳ್ಳೆ ಲೊಕೇಶನ್ಸ್ ನೋಡಿ ಅಲ್ಲೇ ಶೂಟ್ ಮಾಡಿದ್ವಿ. ಓಕೆ, ಇನ್ನೊಂದು ವಿಚಾರಕ್ಕೆ ಬಂದರೆ, ಐರಾವತಕ್ಕೆ ಹಿಡಿದ್ರೆ ನೀವೊಂದು ದರ್ಶನ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀರಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸು? ದರ್ಶನ್ ಸರ್ ಜೊತೆ ಮತ್ತೊಮ್ಮೆ ಆ್ಯಕ್ಟ್ ಮಾಡಬೇಕನ್ನೋ ಏನಾದರೂ ಆಸೆ ಇದೆಯಾ ಹೇಗೆ ಅಂತ? ಐರಾವತದಲ್ಲಿ ಅವರು ತಂಗಿಯಾಗಿ ಗೆಸ್ಟ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದೆ. ಆಬ್ವಿಯಸ್ಲಿ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಹೀರೋಯಿನ್ ಆಗೂ ಕಾಣಿಸ್ಕೋಬೇಕು ಅಂತ. ನೋಡೋಣ ಯಾವಾಗ ಸಿಗುತ್ತೆ ಅವಕಾಶ. ಕಾಯ್ತಾ ಇದ್ರಿ. ನಿಮ್ಮ ಕನಸಿನ ಒಂದು ಪಾತ್ರ ಯಾವುದು ಅಂತ ಹೇಳಿ. ನನ್ನ ಕನಸಿನ ಪಾತ್ರ ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಬಯೋಪಿಕ್ ಮಾಡಬೇಕು ಅಂತ. ಸೊ ನಾನು ಕಾಲೇಜ್ ಸ್ಕೂಲ್ ಕಾಲೇಜಿಂದನೂ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ. ಸ್ಪೋರ್ಟ್ಸ್ ಪರ್ಸನ್ ನಾನು, ಅಥ್ಲೀಟ್ ಆಗಿದೆ ಆವಾಗ. ಸೊ ಪಿ ಟಿ ಉಷಾ ಅವ್ರ ಬಗ್ಗೆ ಸಿನಿಮಾ ಮಾಡಬೇಕು, ಅದರಲ್ಲಿ ನಾನು ಪಿ ಟಿ ಉಷಾ ಅವರ ಪಾತ್ರ ಮಾಡಬೇಕು ಅಂತ ನನಗೆ ತುಂಬ ಆಸೆ. ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಇದನ್ನ ಹೇಳ್ತೀನಿ, ಯಾರಾದರೂ ಪ್ಲೀಸ್ ಬಯೋಪಿಕ್ ಮಾಡಿ ಪಿ ಟಿ ಉಷಾ ಅವ್ರ ಬಗ್ಗೆ ಅಂತ. ಸಿಂಧುಲೋಕನಾಥ್ ರೆಡಿ ಇರ್ತಾರೆ, ರೆಡಿ ಇದ್ದೀನಿ ಓಡೋಕ್ಕೆ. ಮತ್ತೆ ಪ್ರಾಕ್ಟೀಸ್ ಏನಾದರೂ ಮಾಡ್ಕೋತೀರಿ ಇವಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ? ಅಂದರೆ ಸಿನಿಮಾ ಬಂದಾಗ ಆಬ್ವಿಯಸ್ಲಿ ಅದರದ್ದು ಅದಕ್ಕೆ ಪ್ರಿಪೇರ್, ಆ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗೋವಂಥದ್ದು ಇರುತ್ತೆ. ಅದರ್ವೈಸ್ ನಾನು ಐ ಆಮ್ ವೆರಿ ಆ್ಯಕ್ಟಿವ್ ಪರ್ಸನ್. ನಾನು ಸೈಕ್ಲಿಂಗ್ ಹೋಗ್ತೀನಿ, ರನ್ ಜಾಗಿಂಗ್ ಮಾಡ್ತೀನಿ, ಡೈಲಿ ವರ್ಕೌಟ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಅದೇನು ಹೊಸದು ಅಂತ. ಸ್ಯಾಂಡಲ್ವುಡ್ ಬಿಟ್ಟು ಸಿಂಧು ಟಾಲಿವುಡ್ಡಲ್ಲೂ ಕಾಣಿಸ್ಕೊಂಡಿದ್ದಾರೆ, ಕಾಲಿವುಡ್ನಲ್ಲೂ ಕಾಣಿಸ್ಕೊಂಡಿದ್ದಾರೆ. ಸೊ ಅಲ್ಲಿಯ ಜರ್ನಿ ಹೇಗಿತ್ತು ಅಂತೇಳಿ? ಶೂಟಿಂಗ್ ಆಲ್ಮೋಸ್ಟ್ ಸೇಮೇ ಇರುತ್ತೆ, ಬಟ್ ಕೆಲವೊಂದು ಕಡೆ ಟ್ರೀಟ್ಮೆಂಟ್ ಅಥವಾ ಆ ಕ್ಯಾರೆಕ್ಟರ್ ಅಥವಾ ಅವ್ರ ಸಿನಿಮಾ ಮಾಡೋ ಸ್ಟೈಲ್ ಇರುತ್ತಲ್ವಾ, ಅದು ಬೇರೆ ಬೇರೆ ಥರ ಇತ್ತು ಪ್ರತಿ ಇಂಡಸ್ಟ್ರಿನಲ್ಲಿ. ತಮಿಳಲ್ಲಿ ಹೇಗೆ ಅಂದರೆ, ಕಾಲಿವುಡ್ಡಲ್ಲಿ ಸಿನಿಮಾ ಐ ಮೀನ್ ಹೀರೋ ಹೀರೋಯಿನ್ಗಿಂತ ಅವರು ಕ್ಯಾರೆಕ್ಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ, ಕತೆನೇ ಮೇಯ್ನ್ ಅವ್ರಿಗೆ. ಸೊ ಅವ್ರ ವರ್ಕಿಂಗ್ ಸ್ಟೈಲು ಚೆನ್ನಾಗಿದೆ. ಟಾಲಿವುಡ್ ಬಂದ್ಬಿಟ್ಟು ವೆರಿ ಗ್ಲ್ಯಾಮರಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಗ್ಲ್ಯಾಮರಸ್ ಅಂದರೆ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಸೊ ಅಂಥದ್ದೇನಾದರೂ ಇತ್ತಂದರೆ ನಾನು ಅಲ್ಲಿ ಒಂದು ಹೀರೋಯಿನ್ ಮೇಯ್ನ್ ಪಾತ್ರದಲ್ಲಿ ಮಿಂಚಬೇಕು, ಇನ್ನೂ ನನಗೆ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಬರಬೇಕು ಅಂತ ಏನಾದರೂ ಆಸೆ ಇಟ್ಕೊಂಡಿದ್ದೀರಾ? ಹಾಂ ಇದೆ. ಆ್ಯಕ್ಟರ್ ಅನ್ನೋರಿಗೆ ಪ್ರತಿಯೊಂದು ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಆ್ಯಕ್ಟರ್ಸ್ಗಾಗಲಿ, ಮ್ಯೂಸಿಷಿಯನ್ಸ್ಗಾಗಲಿ, ಸಿಂಗರ್ಸ್ಗಾಗಲಿ. ಸೊ ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ನಾವು ಏನಾದರೂ ಒಂದು ಮಾಡಬೇಕು, ಈ ಥರ ಒಂದು ರೋಲ್ ಮಾಡಬೇಕು. ಯಾಕಂದರೆ ಸ್ಯಾಂಡಲ್ವುಡಲ್ಲಿ ಬೇರೆ ಥರ, ಅಂದರೆ ನಮ್ಮ ಕರ್ನಾಟಕದವ್ರದ್ದು ಬೇರೆ ಒಂದು ಟೇಸ್ಟ್ ಇರುತ್ತೆ ಸಿನಿಮಾ ನೋಡೋದು. ಅದೇ ಟಾಲಿವುಡಲ್ಲಿ ಅಂದರೆ ಅವ್ರಿಗೆ ಫುಲ್ ಮಸಾಲ, ಫುಲ್ ಆ್ಯಕ್ಷನ್ ಸಿನಿಮಾ. ಕಾಲಿವುಡಲ್ಲಿ ಬಂದುಬಿಟ್ಟು ಅವ್ರಿಗೆ ಕತೆನೇ ಕತೆ ಬೇಸ್ಡ್, ಐ ಮೀನ್ ಯಾವ್ದು ಅಂದ್ಕೊಂಡೇ ಇರಲ್ಲ ಆ ಥರದ್ದೆಲ್ಲ ಕತೆ ತಗೊಂಡು ಸ್ಟೋರೀಸ್ ಮಾಡ್ತಾರೆ. ಬಾಲಿವುಡಲ್ಲಿ ನೀವು ನೋಡಿರ್ಬೋದು ಅದೊಂಥರ ಗ್ಲ್ಯಾಮರ್ ಡ್ರಾಮಾ ಪ್ರತಿಯೊಂದು ಮಿಕ್ಸ್ ಆಗಿರುತ್ತೆ. ಸೊ ಆ ಕ್ಯಾರೆಕ್ಟರಲ್ಲೆಲ್ಲ ನಾನು ಆ ಥರದ ಒಂದೊಂದು ಸಿನಿಮಾ ಮಾಡಬೇಕು ಅಂತ ಅನಿಸುತ್ತೆ ಯಾವಾಗಲೂ. ಈಗ ಮೂರು ಭಾಷೆಗಳಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ, ಸೊ ನಿಮಗೆ ಯಾವ ಭಾಷೆ ತುಂಬ ಖುಷಿ ಕೊಟ್ಟಿದೆ ಅಂತೇಳಿ? ಆಲ್ಮೋಸ್ಟ್ ಎಲ್ಲರೂ ಅಂತಾರೆ ಕನ್ನಡ ಕನ್ನಡ, ನಂದು ಇಲ್ಲ ಆ ಥರ ಅಲ್ಲ. ಯಾಕಂದರೆ ಬೇರೆ ಕಡೆ ಹೋಗಿ ಇದ್ದು ಆ ಲ್ಯಾಂಗ್ವೇಜ್ ಕಲ್ತ್ಕೊಂಡು ನಮ್ಮವ್ರಂತ ಯಾರೂ ಇರಲ್ಲ ಅಲ್ಲಿ, ಅಲ್ಲೊಂಥರ ಔಟ್ಸೈಡರ್ ಫೀಲ್ ಬರುತ್ತೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಗೆ ಔಟ್ಸೈಡರ್ ಫೀಲ್ ಬರಲ್ಲ. ಅಂದರೆ ಏನು ಯೋಚನೆ ಇಲ್ಲದೆ, ಸಂಕೋಚ ಇಲ್ಲದೆ ನಮ್ಮದೇನಿದೆ ನಾವು ಫೀಲಿಂಗ್ಸ್ನ ಹೇಳ್ಕೋಬೋದು, ಅಥವಾ ಏನೊಂದು ಇಷ್ಟ ಆಗಲಿಲ್ಲ ಅಥವಾ ಈ ಥರ ಹೇಳ್ಬೋದಾ, ಮಾಡ್ಯುಲೇಷನ್ಸ್ ಇಲ್ಲಿ ಕಂಫರ್ಟೇಬಲ್, ಐ ಮೀನ್ ಕಂಫರ್ಟ್ ಇದೆ ಅಂತ ಅನಿಸುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ. ಸೊ
ನನಗೆ ಖುಷಿ ಸಿಗೋದು ಕನ್ನಡ ಇಂಡಸ್ಟ್ರಿನಲ್ಲೇ. ಈಗ ಮೂರು ಭಾಷೆ ಮಾಡಿದ್ದೀರಾ, ಮತ್ತೆ ಇನ್ನು ಬೇರೆ ಭಾಷೆಗೆ ಜಂಪ್ ಆಗೋ ಪ್ಲಾನ್ ಏನಾದರೂ ಇದೆಯಾ? ಅವಕಾಶ ಸಿಕ್ಕಿದ್ರೆ ಜಂಪ್ ಅಂತ ಅಲ್ಲ ಖಂಡಿತ ಮಾಡ್ತೀನಿ, ಯಾವತ್ತೂ ಇಲ್ಲ ಅಂತ ಹೇಳಲ್ಲ ನಾನು. ಇನ್ನೊಂದು, ಈಗ ಪಿ ಟಿ ಉಷಾದ್ದು ಒಂದು ಮಾಡಬೇಕು ಅಂತ ಇದೆ, ಬೇರೆ ಏನಾದರೂ ಈಗ ಸ್ಟಾರ್ ವೈಸ್ ಬಂದರೆ ಕನ್ನಡದಲ್ಲಿ ಯಾವ ಸ್ಟಾರ್ ಜೊತೆ ನನಗೆ ಹೀರೋಯಿನ್ ಪಾತ್ರ ಸಿಗಬೇಕು, ನಾನು ಹೀರೋಯಿನ್ ಆಗಿ ನಟನೆ ಮಾಡಬೇಕು ಅಂತ ಆಸೆ ಇದೆ ಅಂತೇಳಿ? ಸುದೀಪ್ ಸರ್ ಜೊತೆ. ಸುದೀಪ್ ಸರ್ ತುಂಬಾ ಇಷ್ಟ ನನಗೆ, ಯಾಕಂದರೆ ಅವ್ರ ಸಿನಿಮಾಗಳಲ್ಲಿ ಅವರು ಚೂಸ್ ಮಾಡುವಂಥ ಕ್ಯಾರೆಕ್ಟರ್ಸ್ ಹೆಂಗೆ ಅಂದರೆ ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಚೂಸ್ ಮಾಡ್ತಾರೆ ಅವರು, ಒಂದೇ ಥರ ಕಾಣಿಸ್ಕೊಳಲ್ಲ, ಮೊನೋಟನಸ್ ಅನ್ಸಲ್ಲ. ಸೊ ನನಗೆ ಅವರು ತುಂಬ ಇಷ್ಟ, ಹಾಗಾಗಿ ಅವ್ರ ಸಿನಿಮಾದಲ್ಲಿ ಒಮ್ಮೆ ಕಾಣಿಸ್ಕೋಬೇಕು ಅವ್ರ ಜೊತೆ ಅಂತ ನನಗೆ ಆಸೆ. ಓಕೆ, ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ವಿಷಯಕ್ಕೆ ಬಂದರೆ, ನಿಮಗೆ ತುಂಬ ಪ್ರೇರಣೆ ಕೊಡುವಂಥ ಹೀರೋಯಿನ್ಗಳು ಯಾರಿದ್ದಾರೆ ಅಂತ, ಇನ್ಸ್ಪಿರೇಷನಲ್ ವಿಷಯಕ್ಕೆ ಬಂದರೆ ಈ ಥರ ಈ ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದರೆ? ಆ ಥರದ್ರಲ್ಲಿ ರಾಧಿಕಾ ಪಂಡಿತ್ ಅವ್ರು ಇಷ್ಟ, ಯಾಕಂದರೆ ಅವರು ಅಷ್ಟೇ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಹೇಳ್ಬೋದು. ಸಾಕಷ್ಟು ರೋಲ್ಸ್ ಮಾಡಿದ್ದಾರೆ, ಸೀರಿಯಸ್ ಪಾತ್ರದಲ್ಲಿ ಮಾಡಿದ್ದಾರೆ, ಕಾಮಿಡಿ ಇದು ಮಾಡಿದ್ದಾರೆ, ರಿಯಾಲಿಸ್ಟಿಕ್ ಅಂತ ಅನ್ಸುತ್ತೆ ಅವರು ಮಾಡೋಂಥ ಕ್ಯಾರೆಕ್ಟರ್ಸ್, ಅವರೇ ಇಷ್ಟ ನನಗೆ. ನಟನೆ ಬಿಟ್ಟು ಸಿಂಧು ಯಾವುದರಲ್ಲಿ ತುಂಬ ಆ್ಯಕ್ಟಿವ್ ಅಂತೇಳಿ? ಕುಕ್ಕಿಂಗಲ್ಲಿ ಆ್ಯಕ್ಟಿವ್ ಇದ್ದೀನಿ. ಏನು ಕುಕ್ ಮಾಡ್ತೀರಾ? ಎಲ್ಲ ಕುಕ್ ಮಾಡ್ತೀನಿ ಹೇಳಿ. ಅದನ್ನು ಯಾವ ಡಿಶ್ಶು ಸ್ಪೆಷಲ್ ಅಂತೇಳಿ? ಸ್ಪೆಷಲ್ ಡಿಶ್ ಜಾಸ್ತಿ ಡೆಸರ್ಟ್ಸ್ ಮಾಡೋದು ನಾನು. ಸೊ ಬೇಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ನನಗೆ, ಅದು ಲಾಕ್ಡೌನಲ್ಲಿ ಇನ್ನೂ ಜಾಸ್ತಿ ಇಂಟ್ರೆಸ್ಟ್, ಯಾಕಂದರೆ ಸಾಕಷ್ಟು ಟೈಮ್ ಇತ್ತು, ಹೊರಗಡೆ ಹೋಗೋಕ್ಕೆ ಅವಕಾಶ ಹೊರಗಡೆ ತಿನ್ನೋದು ಕಷ್ಟ, ತಿನ್ನೋದು ಕಷ್ಟ. ಸೊ ಹಾಗಾಗಿ ರೆಸಿಪೀಸ್ ಯೂಟ್ಯೂಬ್ ಅದು ಇದು ಎಲ್ಲ ನೋಡಿಕೊಂಡು ಕುಕಿಂಗ್ ಚೆನ್ನಾಗಿ ಮಾಡಿದ್ರ ಮಾಡ್ಕೊಡ್ತೀನಿ ಆಮೇಲೆ ನಾವೆಲ್ಲ ತಿಂತೀವಿ. ಅದು ಬಿಟ್ಟರೆ ಗಾರ್ಡನಿಂಗ್ ತುಂಬ ಇಷ್ಟ. ಸೊ ನಾನು ನನ್ನ ಟೆರೇಸಲ್ಲೇ ಗಾರ್ಡನ್ ಮಾಡ್ಕೊಂಡಿದ್ದೀನಿ, ವೆಜಿಟೇಬಲ್ಸ್ ಬೆಳೆಸ್ತೀನಿ, ಸಾಕಷ್ಟು ಫ್ಲವರ್ಸು ಎಲ್ಲ ಇದೆ. ಸೊ ಇದೆರಡು ತುಂಬ ಇಂಟ್ರೆಸ್ಟ್ ನನಗೆ. ಪ್ರತಿದಿನ ಮಾಡ್ತೀರಾ ತಪ್ಪದೆ ಕೆಲಸನ? ಓಕೆ, ಈಗ ಲಾಕ್ಡೌನ್ ಬಂದಿದೆ, ಜನಗೆ ಬೋರ್ ಹೊಡಿತಾ ಇತ್ತು, ಏನಾದರೂ ಬುಕ್ಸ್ ಓದೋದು ಇಂಥದ್ದೇನಾದರೂ ಮಾಡ್ತಾ ಇದ್ರಾ? ಬುಕ್ಕು ಕಾಲೇಜಲ್ಲಿ ಓದಿದೆ ಲಾಸ್ಟ್, ಅದರಲ್ಲೂ ಕಷ್ಟಪಟ್ಟು ಬುಕ್ ನೋಡಬೇಕು ಅಂತ ಬೇಜಾರು ನನಗೆ, ಬಯಸ್ಕೊಂಡು ಬುಕ್ ಓದ್ತಾ ಇದೆ. ಸೊ ಬುಕ್ಸ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಯಾರಾದರೂ ಈ ಬುಕ್ ತುಂಬ ಚೆನ್ನಾಗಿದೆ ಓದು ಅಂತಂದರೆ ಓದ್ತೀನಿ. ಕ್ಯೂರಿಯಾಸಿಟಿ ಹುಟ್ಟುಬಿಟ್ಟು ಓದ್ತೀರಾ ಅನ್ಸುತ್ತೆ. ಲವ್ ಸ್ಟೋರೀಸ್ ಜಾಸ್ತಿ ಇಷ್ಟ ನನಗೆ. ಸೊ ಅದು ತುಂಬ ರೇರ್, ವರ್ಷಕ್ಕೊಂದು ಬುಕ್ ಓದಿದ್ರೆ. ಅದು ಬಿಟ್ಟರೆ ಇವಾಗ ಏನು ಫಿಲಮ್ ನೋಡ್ತಾ ಇದ್ರೆ ಈಗ ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲೇ ಇರ್ತೀರಾ? ಸೊ ನೆಟ್ಫ್ಲಿಕ್ಸ್ ಅಮೆಝಾನ್ ಎಷ್ಟು ಫಿಲಮ್ ನೋಡಿರ್ತೀರಾ? ಅಬ್ಬಬ್ಬಾ ಅಂದ್ರೆ ದಿನಕ್ಕೊಂದು ಫಿಲಮ್ ನೋಡ್ತಾ ಇದ್ದೆ, ಇಲ್ಲಾಂದ್ರೆ ಸೀರೀಸ್ ನೋಡಿದ್ದೀನಿ ಸಿಕ್ಕಾಪಟ್ಟೆ. ಏನಾದರೂ ನಿಮಗೆ ಲಾಕ್ಡೌನ್ ಟೈಮಲ್ಲಿ ಮನಸ್ಸಿಗೆ ಬೇಜಾರೇನಾದರೂ ಅನಿಸಿದೆಯಾ? ಖಂಡಿತ ಅನಿಸುತ್ತೆ, ಯಾಕಂದರೆ ಈ ಕೊರೋನಾ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಲೈಫ್ ಈ ಥರನೂ ಒಂದಾಗುತ್ತೆ, ಈ ಥರ ನಾವು ಮನೆ ಒಳಗೆ ಸಿಕ್ಕಾಕೊಂಡು ಬಿಡ್ತೀವಿ, ಏನು ಕೆಲಸ ಇಲ್ಲದೆ ಆಗೋಗ್ತೀವಿ ಅಂತ. ಅಟ್ಲೀಸ್ಟ್ ಒಂದು ಇವಾಗ ವೆದರ್ ಬಗ್ಗೆ ಅಂದರೆ ಅರ್ಥ್ಕ್ವೇಕ್ ಬರುತ್ತೆ ಒಂದು ಮುನ್ಸೂಚನೆ ಕೊಡ್ತಾರೆ, ಅಥವಾ ಬಿರುಗಾಳಿ ಬರ್ತಾ ಇದೆ ಮುನ್ಸೂಚನೆ ಕೊಡ್ತಾರೆ, ಇದು ಹೀಗೆ ಇರುತ್ತೆ ಎಷ್ಟು ದಿನ ಇರುತ್ತೆ ಏನು ಗೊತ್ತೇ ಇರಲಿಲ್ವಲ್ಲ. ಸೊ ಈ ಥರ ಒಂದು ಆದಾಗ ಓಕೆ ಒಂದಿನ ಗಾರ್ಡನಿಂಗ್ ಮಾಡ್ಬೋದು, ಎರಡು ದಿನ ಕುಕಿಂಗ್ ಮಾಡ್ಬೋದು, ಎಷ್ಟು ದಿನ ಅದೊಂಥರ ಅದು ಮೊನೋಟನಸ್ ಅನಿಸ್ಬಿಡುತ್ತೆ. ಒಂದು ವಾರ ಆದಮೇಲೆ ಯಾರು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಯಾರೋ ನಮ್ಮನ್ನ ಕೂಡಾಕ್ದಂಗೆ ಅನಿಸ್ತಾ ಇತ್ತು. ಸೊ ಕೆಲವೊಂದು ಸತಿ ಆ ಲೋ ಫೀಲ್ ಬರ್ತಾ ಇತ್ತು. ಹೌದಾ, ಬೇಜಾರು ಅನಿಸ್ತಿತ್ತಾ? ಹಾಂ, ಬೇಜಾರು ಅನಿಸ್ತಾ ಇತ್ತು, ಯಾವಾಗ ಹೋಗುತ್ತೆ, ಮತ್ತೆ ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ, ಮತ್ತೆ ಯಾವಾಗ ಹೊರಗಡೆ ಹೋಗ್ಬೋದು, ಯಾವಾಗ ಹೊರಗಡೆ ತಿನ್ಬೋದು, ಫ್ರೆಂಡ್ಸ್ ಜೊತೆ ಯಾವಾಗ ಹೊರಗಡೆ ಹೋಗ್ಬೋದು ಅಂತ ಅನಿಸುತ್ತೆ. ಇನ್ನೊಂದು ವಿಷಯ, ಈಗ ಸ್ಯಾಂಡಲ್ವುಡ್ಡಲ್ಲಿ ಜಾಸ್ತಿ ಹೈಲೈಟ್ ಆಗ್ತಿರೋದು ಎಲ್ಲ ಕ್ಷೇತ್ರದಲ್ಲೂ ಇದೆ, ಬಟ್ ಎಲ್ಲೋ ಒಂದು ಕಡೆ ಫಿಲಮ್ ಇಂಡಸ್ಟ್ರಿ ಅಂತ, ಸ್ಯಾಂಡಲ್ವುಡ್ ಅಂತಲ್ಲ, ಫಿಲಮ್ ಇಂಡಸ್ಟ್ರಿ ಅಂತ ಬಂದಾಗ ಎಷ್ಟೋ ಆ್ಯಕ್ಟರ್ಸ್ಗಳಾಗಿರ್ಬೋದು ತುಂಬ ಜನ ಡಿಪ್ರೆಷನ್ಗೆ ಹೋಗಿದ್ರು, ಸತ್ತರು, ಸುಸೈಡ್ ಮಾಡಿಕೊಂಡ್ರು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸಿಂಧು ಲೋಕನಾಥ್ ಅಂತೇಳಿ? ಡಿಪ್ರೆಷನ್ ಅನ್ನೋದು ಕೊರೋನಾ ಟೈಮಲ್ಲೇ ಇದೆ ಅಂತಲ್ಲ, ಆ್ಯಕ್ಚುಲಿ ಆ್ಯಕ್ಟರ್ಸ್ ಲೈಫ್ ಅಂತಲ್ಲ ಸಾಕಷ್ಟು ಜನರ ಲೈಫಲ್ಲಿ ಬರುತ್ತೆ. ಬಟ್ ಆ್ಯಕ್ಟರ್ಸ್ ಲೈಫಲ್ಲಿ ಹೆಂಗೆ ಅಂದರೆ
ಸಡನ್ ಅಟೆನ್ಷನ್ ಸಿಗ್ತಾ ಇರುತ್ತೆ. ಅದೊಂದು ಕೆಲಸ ನಾನು ನಿಂತೋದಾಗ ನಾಳೆ ಏನು ನಾಳೆ ಏನು ಅಂತ ಒಂದು ಯೋಚನೆ ಕಾಡ್ತಾ ಇರುತ್ತೆ. ಅದಾದಮೇಲೆ ಎಲ್ಲರೂ ಅಂದ್ಕೊಳ್ತಾರೆ ರೆಗ್ಯುಲರ್ ವರ್ಕ್, ಇವಾಗ ಆಫೀಸ್ಗೆ ಹೋಗೋರಿಗೆ ಡೈಲಿ ಕೆಲಸ ಇರುತ್ತೆ, ಬಟ್ ಸಿನಿಮಾ ಇಂಡಸ್ಟ್ರಿನವ್ರಿಗೆ ಆ ಥರ ಅಲ್ಲ. ಸಾಕಷ್ಟು ಏನು ಅಂಶಗಳು ಕೂಡ ಬಂದರೆ ಒಂದು ಸಿನಿಮಾ ಮಾಡ್ಬೋದು. ನಮಗೆ ಕತೆ ಇಷ್ಟ ಆಗಬೇಕು, ಇಲ್ಲಾಂದರೆ ಅವ್ರಿಗೆ ನಾವು ಇಷ್ಟ ಆಗಬೇಕು, ಆ ಪಾತ್ರಕ್ಕೆ ನಾವು ಸೂಟ್ ಆಗಬೇಕು, ಈ ಥರ ಏನೆಲ್ಲೋ ಇರುತ್ತೆ ರೀಸನ್ಸು. ಸೊ ವರ್ಷದಲ್ಲಿ ಒಂದು ಸಿನಿಮಾ ಮಾಡ್ಬೋದು, ಎರಡು ಸಿನಿಮಾ ಮಾಡ್ಬೋದು, ಅಥವಾ ಎಲ್ಲಾಗೂ ಹೂ ಅಂದ್ಕೊಂಡು ಹೋದರೆ ಮಾಡ್ತಾನೇ ಇರ್ಬೋದು ಸಿನಿಮಾ. ಆ ಥರ ಒಂದು ಸಿಚುವೇಶನ್ ಇದ್ದಾಗ ಒಂದೊಂದು ಸತಿ ಕೈಯಲ್ಲಿ ನಮ್ಗೆ ಯಾವುದು ಸಿನಿಮಾ ನಮಗಿಷ್ಟ ಬಂದಿದ್ದ ಸಿನಿಮಾ ಸಿಕ್ಕಿಲ್ಲ ಅಂತ ಇದ್ದಾಗ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ಮಾಡ್ತಿದ್ದೀರಾ ನೀವು, ನಿಮ್ಮ ಸಿನಿಮಾನೇ ಬರ್ತಾ ಇಲ್ಲ, ನೀವೆಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ ಅಂದಾಗ ಅದೆಲ್ಲೊಂದು ಕಡೆ ಕಾಡುತ್ತೆ. ನನಗೆ ಕೆಲಸ ಬರ್ತಾ ಇಲ್ವಾ, ಅಥವಾ ನನಗೆ ಬರ್ತಾ ಇರೋದು ಇಷ್ಟ ಆಗ್ತಾ ಇಲ್ವಾ, ನಾನು ಎಲ್ಲೋ ಒಂದು ಕಡೆ ನಮ್ಮ ಬಗ್ಗೆನೇ ನಾವು ಒಂದು ಕ್ವೆಶನ್ ಹಾಕ್ಕೊಳ್ಳೋ ಥರ ಒಂದು ಡೌಟ್ ಹುಟ್ಟುತ್ತೆ. ಅದು ಕೆಲವೊಬ್ಬರು ಪಾಸಿಟಿವ್ ಆಗಿ ತಗೊಳ್ತಾರೆ, ಕೆಲವೊಬ್ಬರು ತಗೊಳಕ್ಕೆ ಆಗಲ್ಲ. ಅದಾದಮೇಲೆ ಮನೆಯಲ್ಲಿ ಏನೋ ಪ್ರೆಷರ್ ಇರುತ್ತೆ, ನೀನೇನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ, ಫ್ರೆಂಡ್ಸ್ ಕೇಳ್ತಾರೆ ನೀನೇನು ಮಾಡ್ತಾ ಇಲ್ಲ, ಇದೆಲ್ಲ ಒಂದು ಒತ್ತಡ ಅನಿಸುತ್ತೆ ಒಂದು ಕೆಲವೊಮ್ಮೆ. ಇದು ಸಿಂಧು ಜೀವನದಲ್ಲಿ ಅನಿಸಿದ್ಯಾ? ನನಗೂ ಆಗಿದೆ, ಡಿಪ್ರೆಸ್ಡ್ ಫೀಲ್ ಆಗಿದೆ. ಅಂದರೆ ಡಿಪ್ರೆಷನ್ ಅಂತ ಅಲ್ಲ, ಬಟ್ ಎಲ್ಲರೂ ಕೇಳುವಾಗ ನೀವು ಯಾಕೆ ಸಿನಿಮಾ ಮಾಡ್ತಾ ಇಲ್ಲ ಸಿನಿಮಾ ಮಾಡ್ತಾ ಇಲ್ಲ ಸಿನಿಮಾ ಮಾಡ್ತಾ ಇಲ್ಲ, ನಾನು ಪ್ರೊಡ್ಯೂಸರ್ ಅಲ್ಲ, ನಾನು ಯುನೋ ದುಡ್ಡು ಹಾಕಿ ಹಾಕಿ ಸಿನಿಮಾ ಮಾಡೋಕ್ಕೆ ಈ ರೀಸನ್ಸ್ನೆಲ್ಲ ಅವ್ರಿಗೆ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಕತೆ ಇಷ್ಟ ಆಗಿಲ್ಲ ಅದಿಷ್ಟ ಆಗಿಲ್ಲ ಅಂತ ಕೆಲವೊಬ್ರಿಗೆ ಅದು ಅರ್ಥ ಆಗಲ್ಲ. ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋರಿಗೆ ಈ ವಿಷಯಗಳು ಅರ್ಥ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಅದರಿಂದ ಹೊರಗಡೆ ಬರೋಕ್ಕೆ ಸಿಂಧು ಏನು ಮಾಡ್ತಾರೆ ಅಂತ? ಅದೇ ನನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ, ಕುಕಿಂಗ್ ಮಾಡ್ತಾ ಇದ್ದೀನಿ. ಇರೋ ಎಲ್ಲೊಂದು ಕಡೆ ಪಾಸಿಟಿವ್ ಆಗಿರಬೇಕು, ಯಾಕಂದರೆ ನಮಗೆ ನಾವು ಮಾಡೋ ಕೆಲಸ ನಮಗೆ ನನ್ನ ಪ್ರಕಾರ ನಾನು ಮಾಡೋ ಕೆಲಸ ನನಗೆ ಇಷ್ಟ ಆಗಬೇಕು. ಬೇರೆಯವರು ನಿಮ್ಗೆ ಯಾಕೆ ಸಿನಿಮಾ ಮಾಡ್ತಿಲ್ಲ ಸಿನಿಮಾ ಮಾಡ್ತಾ ಇಲ್ಲ ಅಂತ ಒಂದು 10 ಸಿನಿಮಾ ಮಾಡೋಕ್ಕೆ ಹೋದರೆ ನನಗೆ ಖುಷಿ ಕೊಡಲ್ಲ. ಅದು ನನಗೆ ಯಾವ ಪಾತ್ರ ಇಷ್ಟ ಆಗುತ್ತೆ, ನಾನು ಆ ಸಿನಿಮಾ ಮಾಡಿದ್ರೇ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಆ ಸಿನಿಮಾ ನೋಡೋಕ್ಕೆ ಮಾಡೋಕ್ಕೆ. ಸಿಂಧುಗೆ ಪಾತ್ರಗಳು ಇಷ್ಟ ಆಗದೆ ಸಿನಿಮಾ ಮಾಡ್ತಾ ಇಲ್ವಾ, ಅಥವಾ ಅಪರ್ಚುನಿಟಿ ಕಮ್ಮಿ ಆಗಿದೆಯಾ ಅಂತ? ನಾನು ಮುಂಚೆಯಿಂದನೂ ಸಖತ್ತು ಚೂಸಿ ಅಂತಲೇ ಎಲ್ಲರೂ ಹೇಳ್ತಾರೆ, ಸಖತ್ ಚೂಸಿ ನೀವು ಅಂತ. ಯಾರಾದರೂ ಕತೆ ಹೇಳಕ್ಕೆ ಬಂದಾಗ ನಾನು ನನ್ನ ಕ್ಯಾರೆಕ್ಟರಿಂದ ಹಿಡಿದು ಪ್ರತಿಯೊಂದು ಕೇಳಿ ನನಗೆ ಇಷ್ಟ ಆದ್ರೇ ನಾನು ಮಾಡೋದು, ಆ ಟೀಮ್ ಇಷ್ಟ ಆದ್ರೇ. ಸೊ ಈ ಥರ ನಾನು ಫಿಲ್ಟರ್ ಮಾಡ್ಕೊಂಡು ಹೋದಾಗ ನನಗೆ ಸಿಗೋ ಸಿನಿಮಾ ಒಂದು ಎರಡು ಒಂದು ವರ್ಷದಲ್ಲಿ. ಸೊ ಅದನ್ನ ಏನು ಅಂದ್ಕೊಳ್ತಾರೆ ಜನರು, ಮೋಸ್ಟ್ಲಿ ಇವರು ಸಿನಿಮಾ ಮಾಡೋದೇ ಕಡಿಮೆ ಅಂತ ಅಂದ್ಕೊಳ್ತಾರೆ. ಸೊ ಇರ್ಬೋದು ಆ ಎರಡೂ. ಓಕೆ, ಈಗ ಎಲ್ಲೊಂದು ಕಡೆ ಸ್ಯಾಂಡಲ್ವುಡ್ ಆಗಿರ್ಬೋದು, ಗಾಂಧಿನಗರದಲ್ಲಿ ಒಂದು ಮಾತಿತ್ತು, ಒಂದಿಷ್ಟು ಜನ ಹೀರೋಯಿನ್ಸ್ಗಳಿರುತ್ತಾರೆ, ಅದರಿಂದ ಸಿಂಧೂನ ಹೊರಗಡೆ ಇಟ್ಟಿದ್ದಾರೆ ಅನ್ನೋ ಮಾತಿತ್ತು, ಅಂದರೆ ಕಡಿಮೆ ಅಪರ್ಚುನಿಟಿಗಳು ಸಿಗ್ತಾ ಇದೆ ಅಂತ. ಇದಕ್ಕೇನು ಉತ್ತರ ಕೊಡ್ತೀರಾ ಇವಾಗ ಅಂತ? ಇರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಸಿನಿಮಾದಲ್ಲಿ ಒಳ್ಳೇದು ಆಯ್ಕೆ ಮಾಡ್ಕೊಂಡು ನಾನು ಮಾಡಿದ್ದೀನಿ, ಅಲ್ಲಿ ಒಳಗಡೆ ಏನು ಸುದ್ದಿ ಇದೆ ಹೊರಗಡೆ ಏನು ಸುದ್ದಿ ಇದೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ, ಕೆಡಿಸ್ಕೊಳ್ಳೋದು ಇಲ್ಲ. ನಾನು ಬಿಲೀವ್ ಮಾಡಿರೋದು ಒಂದೇ, ನಮ್ಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ನಮ್ಗೇನು ಯಾವ ಸಿನಿಮಾ ನಮ್ಗೆ ಬರಬೇಕು, ಇವಾಗ ಊಟ ವಿಷಯದಲ್ಲೂ ಹೇಳ್ತಾರೆ, ಒಂದೊಂದು ಅಂಗಳ ಮೇಲೆನೂ ಅವ್ರ ಹೆಸರು ಬರೆದಿರುತ್ತೆ ಅಂತ. ಸೊ ಅದೇ ಥರ ಸಿನಿಮಾ ಕೂಡ ನನಗೆ ಅಂತ ಬರೆದಿರೋ ಸಿನಿಮಾ ನನಗೆ ಬಂದೇ ಬರುತ್ತೆ. ಈಗ ಇಷ್ಟು ಸಿನಿಮಾ ಮಾಡಿದ್ದೀರಾ, ಅದರಲ್ಲಿ ತುಂಬ ಖುಷಿ ಕೊಟ್ಟಿರುವಂಥ ಪಾತ್ರ ಯಾವುದು, ಯಾವ ಸಿನಿಮಾ ಅಂತೇಳಿ? ಕೇಸ್ ನಂಬರ್ 18/9 ಸಿನಿಮಾ ಮಾಡಿದೆ ನಾನು. ಅದು ಒಂದು ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ ಬಗ್ಗೆ ಒಂದು ನೈಜ ಕತೆ, ಅದು ನನಗೆ ತುಂಬ ಇಷ್ಟವಾದ ಸಿನಿಮಾ. ಅದು ಬಿಟ್ಟರೆ ಲವ್ ಇನ್ ಮಂಡ್ಯ ಫೇವ್ರೆಟ್ ಸಿನಿಮಾ, ಯಾಕಂದರೆ ಆ ಟೀಮ್ ಜೊತೆ ವರ್ಕ್ ಮಾಡಿದ್ದು ತುಂಬ, ಅಂದರೆ ಫುಲ್ ಜರ್ನಿ ಆ ಸಿನಿಮಾ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಆ ಇಡೀ ಟೀಮ್ ಜೊತೆ ಸ್ಪೆಂಡ್ ಮಾಡಿದ ಟೈಮ್ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ರೀಸೆಂಟಾಗಿ ರಿಲೀಸ್ ಆದಂಥ ಸಿನಿಮಾ ಕಾಣದಂತೆ ಮಾಯವಾದನು, ಅದು ಕೂಡ ತುಂಬ ಇಷ್ಟವಾದ ಸಿನಿಮಾ.
ತುಳುವಲ್ಲೂ ಕೂಡ ಸಿಂಧು ಸೈಯನ್ಸ್ಕೊಂಡಿದ್ದಾರೆ. ಸೊ ಹೇಗಿತ್ತು ಅಲ್ಲಿಯ ಜರ್ನಿ ಅಂತೇಳಿ? ತುಳು ಸಿನಿಮಾ ಅಲ್ಲಿ ಮಂಗಳೂರಲ್ಲೇ ಫೇಮಸ್, ಅವ್ರಿಗೆ ಅವ್ರ ಮಟ್ಟಿಗೆ ಅದು ದೊಡ್ಡ ಇಂಡಸ್ಟ್ರಿ ತುಳು ಇಂಡಸ್ಟ್ರಿ. ಅಲ್ಲಿ ಕನ್ನಡ ಕಂಪೇರ್ ಮಾಡಿದ್ರೆ ಯಾವಿದ್ರಲ್ಲೂ ಕಡಿಮೆ ಇಲ್ಲ. ಅವರು ಕೂಡ ಒಳ್ಳೊಳ್ಳೆ ಕತೆ ಮಾಡ್ತಾರೆ, ಜಾಸ್ತಿ ಅವರು ಕಾಮಿಡಿಗೆ ಹಾಸ್ಯಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಅಲ್ಲಿ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು, ಸಾಕಷ್ಟು ಕಾಮಿಡಿ ಆ್ಯಕ್ಟರ್ಸ್ನ ಮೀಟ್ ಮಾಡಿದೆ. ಅವರೆಲ್ಲ ಅಲ್ಲಿ ತುಂಬ ಫೇಮಸ್. ಆ್ಯಕ್ಚುಲಿ ಮ್ಯಾಂಗ್ಳೂರಿಗೆ ಹೋದಾಗ ಈ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅಂದರೆ ನಮ್ಮನ್ನೆಲ್ಲ ಅಲ್ಲಿ ಯಾರೂ ಕಂಡುಹಿಡಿಯೋದೇ ಇಲ್ಲ. ಅವ್ರಿಗೆ ಅವ್ರಿಗೆ ಬಾಲಿವುಡ್ ಆ್ಯಕ್ಟರ್ ಬಂದ್ರೂ ಕೂಡ ಅವ್ರ ಕೇರೇ ಇಲ್ಲ ಅವ್ರಿಗೆ. ಬಟ್ ಅದೇ ತುಳುನ ಕಾಮಿಡಿ ಆ್ಯಕ್ಟರ್ಸ್ ಅಂದರೆ ಅವ್ರು ಅಷ್ಟು ಇಷ್ಟಪಡ್ತಾರೆ ಅವನ. ಸೊ ಅವಾಗ ಗೊತ್ತಾಯ್ತು ಅಲ್ಲಿ ಹೀರೋ ಹೀರೋಯಿನ್ ಗಿಂತ ಕಾಮಿಡಿ ಕಾಮಿಡಿ ಆಕ್ಟರ್ಸ್ಗೆ ಇಂಪಾರ್ಟೆನ್ಸ್, ಮರ್ಯಾದೆ ಅವ್ರಿಗೆ. ಯಾಕಂದ್ರೆ ಅವ್ರನ್ನ ನಗಿಸ್ಬೇಕು ಅಷ್ಟೇ, ಯಾರು ನಗಿಸ್ತಾರೆ ಅವರೇ ಹೀರೋ ಅವ್ರಿಗೆ. ಖಂಡಿತ ಅದು ಕೂಡ ಹೌದು. ಇನ್ನು ಈಗ ಹೇಳಿದ್ರೆ ಸಿನಿಮಾಗಳು ಸ್ಟಾರ್ಟ್ ಆಗ್ಬೇಕಷ್ಟೇ, ಒಂದು ಇನ್ನೊಂದು ವಿಷಯ ಅಂದ್ರೆ ಕೊರೋನಾ ಬಂದ ಮೇಲೆ ಫಿಲಂ ಇಂಡಸ್ಟ್ರಿಯಲ್ಲಿ ಈಗ ಲೈಟ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ಗಳು ಅವರೆಲ್ಲ ದಿನಗೂಲಿಗೆ ದುಡಿತಾ ಇರೋರು, ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಸೊ ಫಿಲ್ಮ್ ಇಂಡಸ್ಟ್ರಿ ಯಾವ ಥರ ಸಪೋರ್ಟ್ ಮಾಡಬೇಕು ನಿಮ್ಮ ಪ್ರಕಾರ ಅಂತೇಳಿ ಅವರಿಗೆ? ಸಪೋರ್ಟ್ ಇವಾಗ ಹೇಗೆ ಮಾಡಬೇಕು ಅಂದರೆ, ಬೇರೆಯವರು ಹೇಗೆ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಸೊ ಹಾಗೆ ಅವ್ರಿಗೆ ಏನಾದರೂ ಅಟ್ಲೀಸ್ಟ್ ರೇಷನ್ ಅಥವಾ ಈ ಥರ ಸಪೋರ್ಟ್ ಮಾಡಬೇಕು, ಇಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ಇನ್ನೊಂದು ಬಂದಿದೆ, ಸದ್ಯದಲ್ಲೇ ಶೂಟಿಂಗ್ ಆರಂಭ ಆಗುತ್ತೆ ಅನ್ನೋದು ಮಾತಿದೆ. ಸೊ ಆರಂಭ ಆದರೂ ಕೆಲವೊಂದು ರೂಲ್ಸ್ಗಳನ್ನು ಗೌರ್ಮೆಂಟ್ ಕೊಟ್ಟಿದೆ, ಮಾಸ್ಕ್ ಹಾಕೊಂಡು ಮಾಡ್ಕೋಬೇಕು ಅಂತ. ಇದು ಪಾಸಿಬಲ್ ಅಂತ ನಿಮ್ಮ ಪ್ರಕಾರ? ಇಲ್ಲ, ಮಾಸ್ಕ್ ಹಾಕ್ಕೊಂಡು ನಾವು ಮನೆ ಹತ್ರನೇ ನೋಡ್ಬೋದು, ಮಾಸ್ಕ್ ಹಾಕ್ಕೊಳ್ಳಿ ಫೈನ್ ಆಗ್ತೀವಿ ಅಂದ್ರೂ ಎಷ್ಟೊಂದು ಜನ ಮಾಸ್ಕ್ ಹಾಕ್ಕೊಳ್ಳಲ್ಲ. ಸೊ ಜಸ್ಟ್ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಸೇಫ್ಟಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಾಕಷ್ಟು ಕೇರ್ಫುಲ್ ಆಗಿರಬೇಕು. ಅಂದರೆ ಹೇಗೆ ಇದು ಹೇಗೆ ಅಪ್ರೋಚ್ ಮಾಡೋದು ಅಂತ ನನಗೂ ಒಂದು ಕ್ವೆಶನ್ ಮಾರ್ಕೆ. ಇದು ಹೇಗೆ ನಡೆಯುತ್ತೆ, ಮಾಸ್ಕ್ ಹಾಕ್ಕೊಂಡು ಹೆಂಗೆ ಸಿನಿಮಾ ನಡೆಯುತ್ತೆ? ಯಾಕಂದರೆ ಕ್ಯಾಮ್ರಾಮ್ಯಾನ್ ಆಗಲಿ ಪ್ರತಿಯೊಬ್ಬರು ಅದು ಮಾಸ್ಕ್ ಹಾಕ್ಕೊಳ್ಳೋದೇ ಒಂದು ಇರಿಟೇಷನ್ ಆ್ಯಕ್ಚುಲಿ. ಬಟ್ ಸಿನಿಮಾ ಮಾಡುವಾಗ ಹೀರೋ ಹೀರೋಯಿನ್ನು ಕಾನ್ವರ್ಸೇಷನ್ ಇದೆಲ್ಲ ಮಾಸ್ಕ್ ಹಾಕೊಂಡು ಹೆಂಗ್ ಮಾಡೋದು ಗೊತ್ತಿಲ್ಲ ನನಗೆ. ಸೊ ನನಗೂ ಅದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ. ಒಂದು ವೇಳೆ ಹಂಗೆ ಬರುತ್ತೆ ಅನ್ಕೊಳ್ಳಿ, ಮಾಸ್ಕ್ ಹಾಕೊಂಡು ಆಕ್ಟ್ ಮಾಡಬೇಕು ಅಂತ, ಇನ್ ಪ್ರತಿಯೊಂದು ಕೊರೋನಾ ಬಗ್ಗೆನೇ ಕತೆ ಮಾಡ್ಕೊಂಡು ಇನ್ನು ಶೂಟಿಂಗ್ ಮಾಡಬೇಕು ಅಷ್ಟೇ. ಕೊರೋನಾ ಕೊರೋನಾ ಡ್ಯೂರಿಂಗ್ ಲಾಕ್ಡೌನ್ ಅಥವಾ ಏನೋ ಈ ಥರ ಸಿನಿಮಾಗಳ ಕತೆ ಮಾಡ್ಕೊಂಡು ಇನ್ನು ಶೂಟಿಂಗ್ ಮಾಡ್ತಾರೆ. ಅದು ಬಿಟ್ಟು ಈಗ ನೀವು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಕ್ಕೆ ರೆಡಿ ಇದ್ದೀರಾ, ಮಾಡಿದ್ದೀರಾ ಏನು? ಹಾಂ, ನಾನು ಲಾಕ್ಡೌನ್ ಟೈಮಲ್ಲಿ ಫುಡ್ ವಾಲಂಟಿಯರ್ ಆಗಿದೆ. ಸೊ ಇಸ್ಕಾನ್ ಟೆಂಪಲಲ್ಲಿ ಫುಡ್ ವಾಲಂಟಿಯರ್ ಆಗಿದೆ ನಾನು. ಬೇರೆ ಯಾವುದಾದ್ರು ಕೆಲಸ ಮಾಡಿದ್ರೆ ಇದರ ಜೊತೆಗೆ? ಇಲ್ಲ, ಅಷ್ಟು ಜಸ್ಟ್. ನಿಮಗೆ ಅದು ಖುಷಿ ಕೊಟ್ಟಿದೆಯಾ ಟೈಮ್? ಹಾಂ, ಭಯ ಇರ್ತಾ ಇತ್ತು ಎಲ್ಲೋ ಒಂದು ಕಡೆ, ಯಾಕಂದರೆ ಆ ಥರ ಏರಿಯಾಗಳಿಗೆ ಹೋಗ್ತಾ ಇದ್ವಿ ನಾವು. ಬಟ್ ಖುಷಿ ಕೊಡ್ತಾ ಇತ್ತು, ಯಾಕಂದರೆ ಸಾಕಷ್ಟು ಜನರಿಗೆ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಆಗುತ್ತೆ ಅಂತ. ಸೊ ಎಷ್ಟೊಂದು ಜನರು ಇಲ್ಲಿ ಲಾಕ್ ಆಗಿಬಿಟ್ಟಿದ್ರು, ಬೇರೆ ಸ್ಟೇಟಿಂದ ಬಂದವರು, ಅವ್ರಿಗೆ ಊಟ ಇರಲಿಲ್ಲ, ಮನೆ ಇರಲಿಲ್ಲ, ಓನರ್ಸ್ ಅವ್ರನ್ನ ಮನೆಯಿಂದ ಓಡಿಸ್ಬಿಟ್ಟಿದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ಊಟ ಕೊಟ್ಟಾಗ ಎಲ್ಲೋ ಒಂದು ಕಡೆ ಖುಷಿ ಅನ್ನಿಸ್ತಾ ಇತ್ತು. ಓಕೆ, ಸಿನಿಮಾ ಇಂಡಸ್ಟ್ರಿ ಅಂದರೆ ದಿನಕ್ಕೆ ಒಬ್ಬರು ಥರ ಬರ್ತಾ ಇದ್ದಾರೆ ಹೀರೋಯಿನ್ಸ್ಗಳು, ಕಾಂಪಿಟೇಷನ್ ತುಂಬ ಇದೆ. ಸೊ ಇದನ್ನು ಯಾವ ಥರ ಚಾಲೆಂಜಿಂಗ್ ಆಗಿ ತಗೋತೀರಾ ಸಿಂಧು ಅಂತೇಳಿ? ಎಷ್ಟು ಹೀರೋಯಿನ್ಸ್ ಬರ್ತಾ ಇದ್ದಾರೆ ಅಷ್ಟು ಸ್ಕ್ರಿಪ್ಟ್ಸು ಬರ್ತಾ ಇದೆ, ಅಷ್ಟು ಸಿನಿಮಾಗಳು ಬರ್ತಾ ಇದೆ. ಈ ಥರ ಒಂದು ಕ್ಯಾರೆಕ್ಟರ್ಗೆ ಇಂಥವ್ರು ಬೇಕು ಅಂತ ಇದ್ದಾಗ ಅವ್ರ ಗ್ಯಾರಂಟಿ ಬಂದೇ ಬರ್ತಾರೆ. ಸೊ ಯಾರು ಬಂದರು ಯಾರು ಹೋದ್ರೂ, ನಾನು ಹೇಳಿದ್ನಲ್ಲ ಇಂಥ ಸಿನಿಮಾ ಇವ್ರಿಗೆ ಅಂತ ಇರುತ್ತೆ, ಅದು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಯಾರು ಬಂದರು ಹೋದರು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಸಿಂಧುದು ಈಗ ಸದ್ಯಕ್ಕೆ ಇರೋದು ಕೃಷ್ಣ ಟಾಕೀಸ್, ಅದು ಬಿಟ್ಟು ಬೇರೆ ಯಾವುದಾದ್ರು ಪ್ರಾಜೆಕ್ಟ್ ಇದೆಯಾ ಕೈ? ಇಲ್ಲ, ಸ್ಟೋರೀಸ್ ಕೇಳಿದ್ದೀನಿ ನಾನು, ಬಟ್ ಅದೇ ಇನ್ನು ಯಾವುದು. ಲಾಕ್ಡೌನ್ ಟೈಮಲ್ಲಿ ಏನಾದರೂ ಹೊಸ ಪ್ರಾಜೆಕ್ಟ್ ಬಂದಿದೆಯಾ? ಕತೆ ಕೇಳಿದ್ದೀನಿ ನಾನು, ಕೆಲವೊಂದು ಕೊರೋನಾ ಬಗ್ಗೆನೇ ಕತೆ ಕೇಳಿದ್ದೀನಿ, ಬಟ್ ಇನ್ನೂ ಯಾವುದೂ ಒಪ್ಕೊಂಡಿಲ್ಲ ನಾನು.
ಯಾಕೆ ಒಪ್ಕೊಳ್ಳೋ ಅಂದ್ರೆ ಮನ್ಸಿಲ್ವಾ ಅಥವಾ ಬೇಡ ಅಂತ ಬಿಟ್ಟಿದ್ದೀರಾ ಸದ್ಯ? ಬೇಡ ಅಂತ ಬಿಟ್ಟಿಲ್ಲ, ನಾನು ನನಗೆ ಇಷ್ಟ ಆಗಿಲ್ಲ. ನಂದು ಕ್ಯಾರೆಕ್ಟರೈಸೇಷನ್ ಏನಿತ್ತು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ, ಸೊ ಹಾಗಾಗಿ ಒಪ್ಕೊಂಡಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸಿಂಧು. ಇಲ್ಲಿ ತನಕ ಒಂದು ಸಿನಿಮಾ ಇಂಡಸ್ಟ್ರಿ ಪಯಣ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇದು ಸಿಂಧು ಲೋಕನಾಥ್ ಅವರು ಯಾವ ರೀತಿ ಸಿನಿ ಜಗತ್ತಿಗೆ ಕಾಲಿಟ್ಟರು, ನಂತರ ಯಾವೆಲ್ಲ ಸಿನಿಮಾಗಳು ಮಾಡಿದ್ರು, ಅವರ ಸಿನಿ ಪಯಣ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ಇಂತಹ ಇನ್ನಷ್ಟು ಸುದ್ದಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಿದ್ರೆ www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ ಅನ್ನ ವಿಸಿಟ್ ಮಾಡಬೇಕಿದ್ರೆ vijayatimes.com ಅಂತ ಟೈಪ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ತರಹ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.